हेलो नमस्ते वेरी गुड मॉर्निंग वेलकम बैक टू माय चैनल मेगा विहान ब्लॉग्स। सो फ्रेंड्स आचे नोड़े वेदर चेंज आगे मा बे तुंतु हनि सो आचे ड्रिज़लिंग आगे यार आचे होंकीर इवतु प्लस अम्ब्रेला तक हमी सेफी एलू काफी आयता। सो इले हूव नोड़ी अट्रैक्ट का मत मा बर हसर नोड़े चेना इोड़ अब मत मकलू चेना आटाड़ी अली विहान चित्रार्थ चेतन अब इू आने आने आटनो इला कूसुमरी आटनो ऐनो गना आटाड़ी इवर। ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು ಅಂತ। ಸೊ ಇವತ್ತು ಇವತ್ತು ಅಮ್ಮ ಪಡ್ಡು ಮಾಡ್ತಿದ್ದಾರೆ ಇನ್ಸ್ಟೆಂಟ್ ಪಡ್ಡು ಕ್ವಿಕ್ಕಾಗಿ ಸುಲಭವಾಗಿ ಆಗುವಂಥ ಪಡ್ಡು ಹೆಲ್ತಿ ರೆಸಿಪಿ ಇದು। ಸೋರೆಕಾಯಿ ಒಳಗಡೆ ಸೀಡ್ಸ್ ಇರುತ್ತಲ್ಲ ತಿರುಳು ಅದರಲ್ಲಿ ಮಾಡುವಂಥ ರೆಸಿಪಿ। ಅಮ್ಮ ಸೋರೆಕಾಯಿ ತಂದಿದ್ದು ತವೆ ಮಾಡೋಕ್ಕೆ ಆದರೆ ಅದರೊಳಗಡೆ ಇರೋ ತಿರುಳಲ್ಲೂ ಒಂದು ರೆಸಿಪಿ ಮಾಡ್ಬೋದು ಅಂತ ಗೊತ್ತಾಗಿದ್ದು ನನಗೆ ಇವತ್ತು ಅದು ಇವತ್ತೆ। ಇದು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಸುಲಭವಾಗಿ ಆಗುವಂಥದ್ದು। ಇದಕ್ಕೆ ಬೇಕಾಗಿರೋದು ಜಸ್ಟ್ ಅಕ್ಕಿ ಹಿಟ್ಟು ಮೊಸರು ಮತ್ತು ಸೋರೆಕಾಯಿ ಸೀಡ್ಸು ತುಂಬ ಚೆನ್ನಾಗಿರುತ್ತೆ ಇದು ಹೆಲ್ತಿ ರೆಸಿಪಿ। ಸೊ ಫ್ರೆಂಡ್ಸ್ ವೆನ್ ಯು ಫ್ರೀ ಒನ್ಸ್ ಯು ಕ್ಯಾನ್ ಟ್ರೈ ಎಲ್ಲ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ। ಇದಕ್ಕೆ ಬೇಕಾಗಿರುವಂಥದ್ದು ಸೋರೆಕಾಯಿ ಒಳಗಡೆ ಇರೋ ಸೀಡ್ಸು ಏನಂತಾರೆ ಇದು ತಿರುಳು ಸೋರೆಕಾಯಿ ಒಳಗಡೆ ಇರೋ ತಿರುಳು। ಸೊ ಇದನ್ನು ಒನ್ಸ್ ನೀವು ಮಿಕ್ಸಿ ಮಾಡ್ಕೊಳ್ಳಿ ವಿತೌಟ್ ವಾಟರ್ ನೀವು ಮಿಕ್ಸಿ ಮಾಡ್ಕೊಳ್ಬೇಕು ಅದು ಸಣ್ಣಗೆ ಹಚ್ಚಿ ಮಿಕ್ಸಿ ಮಾಡ್ಕೊಳ್ಳೋವಂಥದ್ದು। ಈ ಥರ ಸಣ್ಣ ಕಟ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ। ನೋಡಿ ಈ ಥರ ಒಂದು ಫೈನ್ ಪೇಸ್ಟ್ ಹಾಕಬೇಕು। ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ। ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಸಣ್ಣಗಚ್ಚಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ನಿಮಗೆ ಗೊತ್ತಾಗುತ್ತೆ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಎಷ್ಟು ಬೇಕು ಅಂತ। ಆ ಅಳತೆಯಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ಮೊಸರು ಸೊ ಫ್ರೆಂಡ್ಸ್ ಎಲ್ಲ ಥರ ತಿಂದಿರ್ತೀರ ನೀವು ಪಡ್ಡುನ ಇದು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ ಇನ್ಸ್ಟೆಂಟ್ ಪಡ್ಡು ಇದು ಜಸ್ಟು ಸೋರೆಕಾಯಿ ಸೀಡ್ಸ್ ಇದ್ದರೆ ಸಾಕು ಇದಕ್ಕೆ ಬೇಕಾಗಿರುವಂಥದ್ದು ಅಕ್ಕಿ ಹಿಟ್ಟು ಮೊಸರು ಸೋರೆಕಾಯಿ ಸೀಡ್ಸು ತುಂಬ ಚೆನ್ನಾಗಿರುತ್ತೆ। ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ। ನಾವು ಸೋಡಾ ಹಾಕಲ್ಲ ಬೇಕಾಗಿರೋರು ಹಾಕ್ಕೊಳ್ಬೋದು ಸೋಡಾ ಹಾಕ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು। ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ ಈಗ ಪಡ್ಡು ಹಿಟ್ಟು ರೆಡಿ। ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಕ್ಕಿ ಇಟ್ಬೇಕು ಎಷ್ಟು ನೀರು ಬೇಕು ಅಂತ ಆ ಪ್ರಮಾಣದಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು। ಇಲ್ಲಿ ಪಡ್ಡು ಸ್ಟಣ್ಣ ಕಾಯಕ್ಕೆ ಇಟ್ಕೊಂಡಿದ್ರು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ದರೆ ಆ ಕಡೆ ಈ ಕಡೆ ಪಡ್ಡು ಇಟ್ಕೊಳ್ಳಲ್ಲ। ಈಗ ಪಡ್ಡು ಹಾಕಿದ್ದಾರೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ। ಈ ಮಳೆಗೂ ಇದು ಬಿಸಿ ಬಿಸಿಯಾಗಿರೋದಕ್ಕೂ ತಿನ್ನಕ್ಕೆ ಆಹಾ ಎಷ್ಟು ಚೆನ್ನಾಗಿರುತ್ತೆ। ಈಗ ತೆಗೆಯೋಣ ಹೇಗಾಗಿದೆ ನೋಡೋಣ ಬನ್ನಿ
ಮೇಲೆ ಈ ತರ ಪ್ಲೇಟ್ ಮುಚ್ಚಬೇಕು. ಅದು ಸ್ವಲ್ಪ ಬೇಯಬೇಕು. ಸೋ ಪ್ಲೇಟ್ ಓಪನ್ ಮಾಡಿದಾಗ ಈ ತರ ಆಗಿರುತ್ತೆ. ಅದನ್ನ ತೆಗೆಯೋಣ. ಅಷ್ಟರಲ್ಲಿ ಈ ಕಡೆ ಅಮ್ಮ ತವೆನೂ ಮಾಡಿದ್ರು. ತವೆನೂ ರೆಡಿ ಆಗಿತ್ತು. ತವೆ ಮಾಡುವಂಥದ್ದು ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ. ತವೆಗೂ ಪಡ್ಡಿಗೂ ತುಂಬ ಚೆನ್ನಾಗಿತ್ತು. ಒನ್ಸ್ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ಸೋರೆಕಾಯಿ ಸೀಡ್ಸ್ ಪಡ್ಡು. ಸೊ ಫ್ರೆಂಡ್ಸ್, ಸೋರೆಕಾಯಿ ತಿರುಳು ಪಡ್ಡು ರೆಡಿಯಾಗಿದೆ. ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿನೇ ಅಂತಲ್ಲ, ಸೋರೆಕಾಯಿ ತವೇನೂ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.